112 ಅಡಿ ಎತ್ತರ ಚೆನ್ನಾಗಿ ಕಾಣಿಸ್ತಿದಾನ ಮುಂದಿನ ಪೀಳಿಗೆಗೆ ಇದು ಮುಖ್ಯ ನೀವು ನಿಮ್ಮನ್ನ ಧೀರವಾದ ಹರ್ಷೋಲ್ಲಾಸದ ಮತ್ತು ಅದ್ಭುತ ಮನುಷ್ಯರನ್ನಾಗಿ ಮಾಡ್ಕೋಬೇಕು ಅದನ್ನ ಸಾಧ್ಯವಾಗಿಸೋಕೆ ಬೇಕಾಗಿರೋ ಸಾಧನ ಯೋಗ ಅವನು ನೀಡಿರೋ 112 ಸಾಧನಗಳು ಯಾವುದೇ ರೀತಿಯ ಮನುಷ್ಯರಿಗೆ ಅನ್ವಯಿಸಬಹುದಾದ ಅದ್ಭುತ ಸಾಧನಗಳು ಯೋಗ ಸಾಧನಗಳ ಒಂದು ಸಂಕೀರ್ಣ ವಿಧ ಅದನ್ನ ತಂತ್ರಜ್ಞಾನ ಅಂತ ಕರೀಬಹುದು ಆದರೆ ಮೂಲಭೂತವಾಗಿ ಇವು ಸಾಧನಗಳು ವಿವಿಧ ಜನರಿಗೆ ಬೇರೆ ಬೇರೆ ಹಂತದಲ್ಲಿ ಈ ಸಾಧನಗಳನ್ನು ನೀಡೋಕೆ ಇದಕ್ಕೆ ಸಿದ್ಧರಿರೋರಿಗೆ ತಮ್ಮ ಜೀವನ ಇಷ್ಟೇ ಅಂದುಕೊಂಡು ತಮ್ಮ ಯೋಗಕ್ಷೇಮಕ್ಕೆ ದಿನದಲ್ಲಿ 10-15 ನಿಮಿಷಗಳನ್ನು ಮಾತ್ರ ನೀಡಬಹುದು ಅಂದುಕೊಂಡವರಿಗೆ ನಮ್ಮಲ್ಲಿ ಒಂದು ರೀತಿಯ ಸಾಧನ ಇದೆ ಒಂದು ಗಂಟೆ ವಿನಿಯೋಗಿಸೋದಾದರೆ ಮತ್ತೊಂದು ರೀತಿಯ ಸಾಧನ ಇದೆ ಇನ್ನೂ ಹೆಚ್ಚು ಮಾಡೋಕಾದರೆ ಇನ್ನೊಂದು ರೀತಿಯ ಸಾಧನ ಇದೆ ನಿಮ್ಮ ಹಾತೊರೆತಕ್ಕೆ ಅನುಗುಣವಾಗಿ 112 ಅದ್ಭುತ ಸಾಧನಗಳಿವೆ ಈ ಅದ್ಭುತ ವ್ಯಕ್ತಿ ಅದನ್ನೇ ಪ್ರತಿನಿಧಿಸುತ್ತಾನೆ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿ ನಮಗೆ ಸಂತಸ ತಂದಿದೆ ಮತ್ತು ನಮ್ಮ ಆರೋಗ್ಯ ಸಚಿವರು ಆದಿಯೋಗಿ ಅನಾವರಣ ಮಾಡಲಿದ್ದಾರೆ ಕೆಲವೇ ತಿಂಗಳುಗಳಲ್ಲಿ ಈ ಮೂರ್ತಿ ತಯಾರಾಗಿದ್ದು ನಂಬಲ ಸಾಧ್ಯವಾಗಿದೆ ಈಶಾ ಸಂಸ್ಥೆಯ ಭಕ್ತರಿಂದ ಮಾತ್ರ ಇದು ಸಾಧ್ಯ ಎಲ್ಲ ಭಕ್ತರಿಗೆ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯ ಈ ಒಂದು ಶುಭ ಸಂದರ್ಭದಲ್ಲಿ ಆದಿಯೋಗಿಯ ಒಂದು ಪ್ರತ್ಯಕ್ಷ ದರ್ಶನವನ್ನು ಸದ್ಗುರುಗಳು ನಮಗೆ ಮಾಡಿಸಿದ್ದಾರೆ ಇಷ್ಟು ದೊಡ್ಡ ಸೃಷ್ಟಿಯ ಸೃಷ್ಟಿಕರ್ತ ಆದಿಯೋಗಿ ಅವರನ್ನು ಪ್ರತ್ಯಕ್ಷ ದರ್ಶನ ಮಾಡುವಂಥದ್ದು ಅದ್ಭುತವಾದಂಥ ಒಂದು ಸಾಹಸ ಮತ್ತು ಒಂದು ಸಾಧನೆ ಅದನ್ನು ನಮ್ಮ ಸದ್ಗುರುಜಿಯವರು ಇವತ್ತು ಕರ್ನಾಟಕದ ಚಿಕ್ಕಬಳ್ಳಾಪುರಿನ ಪುಣ್ಯಭೂಮಿಯಲ್ಲಿ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನಾವೆಲ್ಲ ಭಾಗ್ಯಶಾಲಿಗಳು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ನಾನು ಸದ್ಗುರು ಅವರ ಒಂದು ಅನುಮತಿಯನ್ನು ಪಡೆದು ತಾವು ಸದ್ಗುರು ಅಲ್ಲ ಸದಾಗುರು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಕಾಲಾತೀತವಾಗಿ ಇರುವಂಥದ್ದನ್ನು ದರ್ಶನ ಮಾಡಿದವರು ಸದಾಕಾಲ ಇರ್ತಾರೆ ದೈಹಿಕವಾಗಿ ನಾವು ಸಣ್ಣವರು ಆದರೆ ಅನುಭವಾತ್ಮಕವಾಗಿ ನಾವೊಂದು ಅಸೀಮ ಸಾಧ್ಯತೆಯಾಗಬಹುದು ಆದಿಯೋಗಿ ನಿಮಗೆ ತೆರೆಯಲಿರೋದು ಇದನ್ನೇ ಯೋಗೇಶ್ವರ ಲಿಂಗ ಇರೋದು ಇದರ ಬಗ್ಗೆನೇ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಭಾವಪರವಶರಾಗದಿದ್ದರೂ ಕೊನೆ ಪಕ್ಷ ಸಂತಸಭರಿತರಾಗಿರಬೇಕು